ಸ್ನೇಹಿತರೆ ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಒಬ್ಬ ವ್ಯಕ್ತಿ ಒಂದು ವ್ಯಾಪಾರ ಮಾಡಬೇಕಾದ್ರೆ ಯಾವ ಯಾವ ಲೈಸೆನ್ಸ್ ತೆಗೆದುಕೊಳ್ಬೇಕು ಅಂತ ಚರ್ಚೆ ಮಾಡ್ಕೊತಾ ಇದ್ವಿ. ನೀವು ಗಮನವಿಟ್ಟು ಅದನ್ನು ತಿಳ್ಕೊಳ್ಳಿ. ಒಂದು, ಮೊದಲನೇದಾಗಿ ಪ್ಯಾನ್ ಬೇಕು, ಎರಡನೇದಾಗಿ ವ್ಯಾಟ್ ಬೇಕು, ಮೂರನೇದಾಗಿ ನಿಮ್ಮಲ್ಲಿ ಎಂಪ್ಲಾಯ್ಸ್ ಇದ್ದರೆ ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಅಂತ ತೆಗೆದುಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ಈ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಎರಡು ರೀತಿ ಇರುತ್ತೆ. ಒಂದು, ನೀವೊಂದು ವ್ಯಾಪಾರಿ ಸಂಸ್ಥೆ ಆದರೆ ಅಂದರೆ ವಸ್ತುಗಳನ್ನು ಮಾರಾಟ ಮತ್ತು ಮಾರಾಟದ ಒಂದು ಪ್ರಕ್ರಿಯೆಯಲ್ಲಿದ್ದಾಗ ನೀವು ವ್ಯಾಟ್ ಅಂತ ಟಿನ್ ನಂಬರ್ ತೆಗೆದುಕೊಂಡಿರ್ತೀರ. ಆ ಒಂದು ಟಿನ್ ನಂಬರ್ ಜೊತೆಗೆ ನಿಮಗೆ ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇರುತ್ತೆ, ಅದನ್ನು ನೀವು ಕಟ್ಟಬೇಕಾಗುತ್ತೆ. ಇನ್ನು ಕೆಲವರು ವ್ಯಾಪಾರ ಏನು ಮಾಡೋದಿಲ್ಲ, ಓನ್ಲಿ ಸರ್ವಿಸ್ ಮಾಡ್ತಾರೆ, ಪ್ರೊಫೆಷನ್ ಇರುತ್ತೆ. ಉದಾಹರಣೆಗೆ ಡಾಕ್ಟರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಲಾಯರ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು. ಇವರೆಲ್ಲ ಏನು ಮಾಡ್ತಾರೆ, ವ್ಯಾಪಾರ ಮಾಡೋದಿಲ್ಲ, ಪ್ರೊಫೆಷನ್ ಇರ್ತಾರೆ. ಇವರು ಕೂಡ ವಾರ್ಷಿಕವಾಗಿ ಪ್ರೊಫೆಷನಲ್ ಟ್ಯಾಕ್ಸ್ನ ಕಟ್ಟಬೇಕು ಸ್ನೇಹಿತರೆ. ಅಂದರೆ ಇವರು ಕೂಡ ಅಲ್ಲಿಗೋಗಿ ಒಂದು ನೋಂದಣಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇವರು ಕೂಡ ಪ್ರೊಫೆಷನ್ ಮಾಡೋರು ಕೂಡ ಅವರ ಒಂದು ಸಂಸ್ಥೆಯಲ್ಲಿ ಯಾರಿಗಾದರೂ 10,000 ರೂಪಾಯಿ ಮೇಲ್ಪಟ್ಟು ಏನಾದರೂ ಏನು ಸಂಬಳ ಇದ್ದರೆ ಅದಕ್ಕೆ ಅವರು ವೃತ್ತಿ ತೆರಿಗೆಯನ್ನು ಕಡಿತಗೊಳಿಸಿ ಮಾಡಬೇಕು ಸ್ನೇಹಿತರೆ. ಇನ್ನು ಹಲವಾರು ಸಂಸ್ಥೆಗಳಲ್ಲಿ ಹೊಸದಾಗಿ ಬಂದಿರೋ ಪದ್ಧತಿ ಏನಪ್ಪ ಅಂತಂದರೆ ಈ ಕಾಂಟ್ರಾಕ್ಟ್ ಎಂಪ್ಲಾಯ್ ಅಂತ ತಗೋತಾರೆ. ಅಂದರೆ ಆ ರೆಗ್ಯುಲರ್ ಎಂಪ್ಲಾಯ್ಮೆಂಟಲ್ಲಿ ಒಂದು ಮಾಲೀಕರಿಗೂ ಮತ್ತು ಎಂಪ್ಲಾಯೀಸ್ಗೂ ಒಂದು ರಿಲೇಷನ್ಶಿಪ್ ಇರುತ್ತೆ, ಲೀಗಲ್ ರಿಲೇಷನ್ಶಿಪ್. ಅಂದರೆ ಅವ್ರನ್ನ ಸುಲಭವಾಗಿ ಕೆಲಸದಿಂದ ಆಗೋದಿಲ್ಲ, ಅವರಿಗೆ ಆದ ಕೆಲವು ಸವಲತ್ತುಗಳನ್ನು ESI PF ಅದನ್ನೆಲ್ಲ ಕೊಡಬೇಕು ಅನ್ನುವಂಥ ಒಂದು ಅಬ್ಲಿಗೇಷನ್ ಇರುತ್ತೆ. ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಅಂದರೆ ಒಂದು ನಿಗದಿತ ಅವಧಿಗೆ ಮಾತ್ರ ಈ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಆ ಕಾಂಟ್ರಾಕ್ಟನ್ನು ಎಂಪ್ಲಾಯಲ್ಲಿ ಇರಬೇಕಾದ್ರೆ ESI PF ಅನ್ನೆಲ್ಲ ಅಪ್ಲಿಕೇಬಲ್ ಆಗೋಲ್ಲ. TDSನ ಒಂದು ಹೆಚ್ಚಿನ ರೇಟಲ್ಲಿ ಮಾಡಿಬಿಟ್ಟು ಅವರಿಗೆ ನೀವು ಕೊಡ್ತಾ ಇರ್ತೀರಿ. ಯಾವತ್ತು ಬೇಕಾದರೂ ಕೂಡ ಆ ಮಾಲೀಕರು ಇರ್ಬೋದು, ಆ ಎಂಪ್ಲಾಯೀಸ್ ಇರ್ಬೋದು, ಆ ಒಂದು ಕಾಂಟ್ರಾಕ್ಟ್ನ ಅವರು ಕೊನೆಗೊಳಿಸ್ಬೋದು ಸ್ನೇಹಿತರೆ. ಆದರೆ ಬಹಳಷ್ಟು ಜನರ ನಂಬಿಕೆ ಏನಪ್ಪ ಅಂತಂದರೆ, ಈ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟಲ್ಲಿ ವೃತ್ತಿ ತೆರಿಗೆ ಬರಲ್ಲ ಅಂತಂದ್ಬಿಟ್ಟು. ಆದರೆ ಕಾನೂನನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೂ ಕೂಡ PT ಬರುತ್ತೆ ಸ್ನೇಹಿತರೆ, ಪ್ರೊಫೆಷನಲ್ ಟ್ಯಾಕ್ಸ್ ಬರುತ್ತೆ. ಮಾಲೀಕರು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಹಾಗಾಗಿ ವ್ಯಾಪಾರ ಮಾಡಿದವರು ಕೂಡ PTನ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಮಾಡಿರ್ತಾರೆ. ವ್ಯಾಪಾರ ಮಾಡದೇ ಇರೋರು ಈ PT ರಿಜಿಸ್ಟ್ರೇಷನ್ನ ಸಪರೇಟಾಗಿ ಹೋಗಿ ಅವರ ಸಂಸ್ಥೆಗೂ ಮತ್ತು ಆ ಸಂಬಳದಾರರಿಗೆ ಎಂಪ್ಲಾಯೀಸ್ಗೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ತೊಗೋಬೇಕು ಸ್ನೇಹಿತರೆ. ಇನ್ಯಾವ್ಯಾವ ರಿಜಿಸ್ಟ್ರೇಷನ್ ತೊಗೋಬೇಕು ಅಂತಂದರೆ ಬಹಳ ಇದೆ ಕ್ಯೂ, ಅದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಈ ದೇಶದ ಸರ್ವಶ್ರೇಷ್ಠ ಸಾಧಕರನ್ನು ಒಂದ್ಸಲ ನೀವು ಗಮನಿಸಿ, ಸಚಿನ್ ತೆಂಡೂಲ್ಕರ್, ಅಬ್ದುಲ್ ಕಲಾಂ, ಧೀರುಭಾಯ್ ಅಂಬಾನಿ, ಇವರ ಕ್ಷೇತ್ರ ಬೇರೆ ಬೇರೆ, ಆದರೆ ಇವರ ಸಾಧನೆ ಅಗಣಿತ. ಇವರ ಹಿನ್ನೆಲೆಯನ್ನು ಗಮನಿಸಿ. ಸಚಿನ್ ತೆಂಡೂಲ್ಕರ್ ಮುಂಬೈನ ಬಹಳ ಸರಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ಹುಡುಗ. ಅಬ್ದುಲ್ ಕಲಾಂ ಬಡತನವೇ ಮೈ ಹೊದ್ದುಕೊಂಡಂಥ ಜೀವನ, ಬಡತನ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ಈ ದೇಶದ ಮಹಾನ್ ರಾಷ್ಟ್ರಪತಿಯಾಗಿ ದೇಶದ ಗರಿಮೆಯನ್ನು ಹೆಚ್ಚಿಸಿರುವಂಥ ಅತ್ಯಮೂಲ್ಯ ವ್ಯಕ್ತಿತ್ವ. ಧೀರುಭಾಯ್ ಅಂಬಾನಿ ಗುಜರಾತ್ನ ಅತ್ಯಂತ ಕಡು ಬಡತನದ ಒಬ್ಬ ಮೇಷ್ಟ ಮನೆಯಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ, ಜಗತ್ತಿನ ಸರ್ವಶ್ರೇಷ್ಠ ಶ್ರೀಮಂತ. ಆತನ ಕುಟುಂಬ ಇವತ್ತಿಗೂ ದೇಶದ ಜಗತ್ತಿನ ಶ್ರೀಮಂತರಲ್ಲಿ ಶ್ರೀಮಂತರು ಅಂತ ಗುರುತಿಸಿಕೊಳ್ಳುವಂಥ ಒಂದು ಕುಟುಂಬ. ಈ ಬೇರೆ ಬೇರೆ ಕ್ಷೇತ್ರದ ಸಾಧಕರ ಸಾಧನೆಯನ್ನು ಗಮನಿಸಿ, ಅವರ ಹಿನ್ನೆಲೆಯನ್ನು ಗಮನಿಸಿ. ಇವರು ಯಾರೂ ಶ್ರೀಮಂತರಾಗಬೇಕು ಅಂದ್ಕೊಂಡು ಬಂದವರಲ್ಲ. ಇವರು ಯಾರೂ ತಮ್ಮ ಹಿನ್ನೆಲೆಯನ್ನು ಅಳೆಯಲಿಲ್ಲ. ಬಡತನ ಇವರು ಯಾರಿಗೂ ಅಡ್ಡಿ ಆಗಲಿಲ್ಲ. ಆದರೂ ಇವರು ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರು. ತೆಂಡೂಲ್ಕರ್ ನಾನು ಬಡವ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗ್ತಿರಲಿಲ್ಲ. ತೆಂಡೂಲ್ಕರ್ ನಾನು ಕುಳ್ಳ ಅಂದ್ಕೊಂಡ್ಬಿಟ್ಟಿದ್ರೆ ಅವನು ಎಂದು ಕ್ರಿಕೆಟರ್ ಆಗ್ತಿರಲಿಲ್ಲ. ಆತನೆದುರಿಗೆ ಅಜಾನುಬಾಹುಗಳು, ಜಗತ್ತಿನ ಶ್ರೇಷ್ಠ ಬೌಲರ್ಗಳು ಬೌಲಿಂಗ್ ಮಾಡುವಾಗ ಈತ ಲಿಲಿಪುಟ್ ಥರ ಇದ್ದಂಥ ಒಬ್ಬ ಹುಡುಗ ಸಿಕ್ಸರ್ ಬಾರಿಸಿದಾಗ ಆ ಅಜಾನುಬಾಹು ಬೌಲರ್ಗಳು ಗಾಬರಿಯಾಗವರು. ಆತ ತನ್ನ ಕುಳ್ಳತ್ವವನ್ನೇ, ತನ್ನ ಶರೀರದ ದೌರ್ಬಲ್ಯವನ್ನೇ ಆತ ದೊಡ್ಡದನ್ನಾಗಿ ಮಾಡಿಕೊಂಡಿದ್ರೆ ಆತ ದೊಡ್ಡ ಕ್ರಿಕೆಟರ್ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಬ್ದುಲ್ ಕಲಾಂ ತಾನು ಬಡವ, ತಾನು ಪೇಪರ್ ಮಾರೋನು, ಮೀನುಗಾರ ಕುಟುಂಬದವನು ಅಂದ್ಕೊಂಡ್ಬಿಟ್ಟಿದ್ರೆ ಈ ದೇಶದ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಧೀರುಭಾಯ್ ಅಂಬಾನಿ ಮೇಷ್ಟ ಮಗ, ನಾನು ನನಗೆ ಜೀವನದಲ್ಲಿ ಬಹಳಷ್ಟು ಅಂದರೆ ಒಬ್ಬ ಮೇಷ್ಟ ಆಗುವನು ಅಂದ್ಕೊಂಡಿದ್ರೆ ಶ್ರೇಷ್ಠ ಶ್ರೀಮಂತನಾಗ್ತಿರಲಿಲ್ಲ. ಇವರೆಲ್ಲ
ಹೇಗೆ ಶ್ರೀಮಂತರಾದರು, ಹೇಗೆ ಸಾಧನೆಯನ್ನು ಮಾಡಿದರು, ಹೇಗೆ ತಮ್ಮ ಜೀವನದಲ್ಲಿ ತಾವು ಅಂದ್ಕೊಂಡದ್ದನ್ನು ಸಾಧಿಸೋ ಅಂದರೆ ಅವರ ಸಂಕಲ್ಪ ಭಾಳ ಗಟ್ಟಿಯಾಗಿತ್ತು. ಅವರೆಂದೂ ಹಿಂದೇಟು ಹಾಕಲಿಲ್ಲ, ಅವರೆಂದೂ ಬದುಕನ್ನು ಹಳೆಯಲಿಲ್ಲ, ಅವರೆಂದೂ ಹಿನ್ನೆಲೆಯನ್ನು ಹಳೆಯಲಿಲ್ಲ, ಅವರೆಂದೂ ತಮ್ಮ ಸುತ್ತಮುತ್ತಲು ಇರುವ ಪರಿಸ್ಥಿತಿಯನ್ನು ದೊಡ್ಡದನ್ನಾಗಿ ಮಾಡಿ ತಮ್ಮ ಬದುಕನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಹಿನ್ನೆಲೆಯನ್ನೇ ನಾವು ಅಳೀತಾ ಜೀವನದಲ್ಲಿ ಹಿಂದೆ ಬಿದ್ದರೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ನಾನು ನಿಮಗೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ತಿರಂಗ ರೊಟ್ಟಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಗೋಧಿ ಹಿಟ್ಟು, ಬೀಟ್ರೂಟ್, ಎಣ್ಣೆ, ಪಾಲಕ್ ಸೊಪ್ಪು, ಕ್ಯಾರೆಟ್, ಉಪ್ಪು. ಬೀಟ್ರೂಟ್ನ ತುರಿದು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡ್ರಂಥ ಹಿಟ್ಟಿದು. ಹಾಗೆಯೇ ಸೇಮ್ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಅದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರಂಥ ಹಿಟ್ಟಿದು. ಹಾಗೆ ಕ್ಯಾರೆಟ್ ತುರಿನ ತುರಿದು ಅದನ್ನು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿರೋಂಥ ಹಿಟ್ಟು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಕ್ಯಾರೆಟ್ ಮಿಕ್ಸಿಂಗ್ ತೊಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಡ್ರೈ ಹಿಟ್ಟನ್ನ ಅದ್ಕೊಂಡು ಸೇಮ್ ಚಪಾತಿ ರೀತಿಯಲ್ಲೇ ಮಾಡಬೇಕು. ನೆಕ್ಸ್ಟು ಪಾಲಕ್ ಸೊಪ್ಪಿಂದು ಅದನ್ನು ಅದ್ರ ಮೇಲೆ ಡ್ರೈ ಹಿಟ್ಟನ್ನ ವೆಟ್ ಮಾಡಿ ಈ ಥರ ಇಟ್ಬಿಟ್ಟು ಪ್ರೆಸ್ ಮಾಡಿ ಇದು ಮಾಡಬೇಕು, ಯಾಕಂದರೆ ಅದು ಅದರೊಳಗಡೆ ಸ್ಟಿಫ್ ಆಗಬೇಕು. ನೆಕ್ಸ್ಟು ಬೀಟ್ರೂಟ್. ಸೊ ಇದು ಮೂರು ಫುಲ್ ಹೆಲ್ತಿ ಆದಂಥ ಫುಡ್ಡು, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿದ್ದಾಗ ಸ್ವಲ್ಪ ತುಂಬಾ ಪ್ರೆಸ್ ಮಾಡಿ ಮಾಡಿದಾಗ ಅದು ಒಂದಕ್ಕೊಂದು ಪ್ರೆಸ್ ಆಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈಗ ಇದನ್ನು ಬೇಯಿಸೋಣ. ಇದಕ್ಕೆ ಎಣ್ಣೆ ಹಾಕೋಣ. ಮೇಲೆ ಕೆಳಗೆ ಎರಡು ಕಡೆ ಎಣ್ಣೆಯಿಂದ ಹಾಕಿ ರೆಡಿಯಾಗಿದೆ. ಇದನ್ನು ನೀವು ತುಪ್ಪದ ಜೊತೆ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ತಿರಂಗ ರೋಟಿ ಮಾಡೋದು ಹೇಗೆ ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊತೀನಿ. ಮತ್ತು ನಾಳೆ ಇನ್ನೊಂದು ಡಿಶ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಶೋಲ್ಡರ್ ಎಕ್ಸಸೈಸಸ್, ಈ ಎಕ್ಸಸೈಸ್ನ ಫ್ರೋಜನ್ ಶೋಲ್ಡರ್ ಇರೋರ ಪೇಯ್ನ ತುಂಬಾ ಬೇಗ ಕಮ್ಮಿ ಮಾಡುತ್ತೆ. 20 ಟೈಮ್ಸ್.